ಎಸ್, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಆಂಜನಪ್ಪ. ಒಬ್ಬೊಬ್ಬರು ಒಂದೊಂದು ಕ್ಯಾಂಪೇನು, ಬಿ ಜೆ ಪಿಯಿಂದ ಒಂದು ಕ್ಯಾಂಪೇನು, ಕಾಂಗ್ರೆಸ್ಸಿಂದ ಒಂದು ಕ್ಯಾಂಪೇನು. ಬಿ ಜೆ ಪಿಯಿಂದ ಏನು ಪೇ ಕಾಂಗ್ರೆಸ್ ಮೇಡಮ್, ಪೇ ಸೋನಿಯಾ ಮೇಡಮ್, ಪೇ ಕಾಂಗ್ರೆಸ್, ಈ ರೀತಿಯಾದ ಅಭಿಯಾನ. ಜೊತೆಗೆ ಏನು ಸ್ಕ್ಯಾಮ್ ರಾಮಯ್ಯ, ಸ್ಕ್ಯಾಮ್ ಸಿದ್ದರಾಮಯ್ಯ, ಈ ರೀತಿಯಾದ ಕ್ಯಾಂಪೇನ್ಗಳನ್ನು ಮಾಡ್ತಾ ಇದ್ದಾರೆ. 100% ಸಿದ್ದು ಸರ್ಕಾರ್ 2013 2018 ಅವಧಿ, ಅದ್ರ ಬಗ್ಗೆ ಕೂಡ ಈಗ ಬಿ ಜೆ ಪಿಯವರು ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ಕಾಂಗ್ರೆಸ್ನವರು ಪೇ ಸಿ ಎಂ, 40% ಸಿ ಎಂ, 40% ಸರ್ಕಾರ ಅನ್ನೋ ಒಂದು ಅಭಿಯಾನವನ್ನು, ಆ ಒಂದು ಪೋಸ್ಟರ್ ಕ್ಯಾಂಪೇನನ್ನು, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಬ್ಬರು ಸಾಚ ಅಲ್ಲ ಅನ್ನೋದನ್ನು ಇಬ್ಬರೂ ಒಪ್ಕೊಂಡಿದ್ದಾರೆ, ಕಾಂಗ್ರೆಸ್ ಮತ್ತು ಬಿ ಜೆ ಪಿ. ನಾವು ಸಾಚಗಳಲ್ಲಪ್ಪ ಅಂತ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ರೈತರು, ಅದರಲ್ಲೂ ಕೂಡ ಮಂಡ್ಯ ರೈತರು, ಒಂದು ವಿಭಿನ್ನವಾದ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಪೇ ಫಾರ್ಮರ್ ಅಂತ ಚೆನ್ನಾಗಿದೆ ಒಂಥರ. ನೀವು ಕಿತ್ತಾಡ್ಕೊತಿದ್ದೀರಾ, ಕಾಂಗ್ರೆಸ್ ಅವರು ಬಿ ಜೆ ಪಿಗರು, ಪೇ ಸಿ ಎಮ್ಮು, ಪೇ ಬಿ ಜೆ ಪಿ ಸರ್ಕಾರ, ಪೇ ಕಾಂಗ್ರೆಸ್ಸು, ಪೇ ಮೇಡಮ್ಮು ಅಂತ. ಸೊ ನಮಗಾದರೂ ಪೇ ಮಾಡಿಯಪ್ಪ ಸರಿಯಾಗಿ ಅಂತ ರೈತರು ಈಗ ಒಗ್ಗಟ್ಟಾಗಿ ಮಂಡ್ಯದಲ್ಲಿ ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ. ಅದೇನಪ್ಪ ಅಂದರೆ ಪೇ ಫಾರ್ಮರ್ ಅಂತ. ಏನಪ್ಪ ಅಂದರೆ ಒಂದು ಟನ್ಗೆ ಕಬ್ಬಿಗೆ 4,500 ರೂಪಾಯಿನ ಪೇ ಮಾಡಿ, ಇದು ನಮ್ಮ ರೈತರ ಒಕ್ಕೊರಳ ಅಭಿಪ್ರಾಯ ಅಭಿಯಾನ. ರೈತರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ಕಬ್ಬಿಗೆ ಏನು 3,000 ರೂಪಾಯಿ ಸಿಗ್ತಾ ಇದೆ, 2,500 ರೂಪಾಯಿ ಸಿಗ್ತಾ ಇದೆ, ಸರಿಯಾದ ಬೆಲೆಯನ್ನು ಕೊಡ್ತಾ ಇಲ್ಲ. ಸೊ ನಿಮ್ಮ ಪೇ ಸಿ ಎಮ್ಮು, ಪೇ ಕಾಂಗ್ರೆಸ್ಸು ಇವೆಲ್ಲ ಬಿಟ್ಟು ನಮಗೆ ಪೇ ಫಾರ್ಮರ್, ಸರಿಯಾದ ಬೆಲೆಯನ್ನು ನಿಗದಿ ಮಾಡಿ ಅಂತ ರೈತರು ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ಮಾಡಿ ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ. ಪೇ ಫಾರ್ಮರ್ 4,500 ರುಪೀಸ್, ಕಬ್ಬಿಗೆ ಟನ್ನಿಗೆ 4,500 ರೂಪಾಯಿ ಕೊಡಿ ಅನ್ನೋ ಒಂದು ಅಭಿಯಾನವನ್ನು ಶುರು ಮಾಡ್ತಾ ಇದ್ದಾರೆ. ಈ ಎರಡೂ ಪಕ್ಷಗಳು, ಬಿ ಜೆ ಪಿ ಮತ್ತು ಕಾಂಗ್ರೆಸ್, ಎರಡೂ ರಾಷ್ಟ್ರೀಯ ಪಕ್ಷಗಳು, ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅವರಿಗೆ ರಾಜಕೀಯನೇ ಬೇಕು. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ರೈತರ ಕಾಳಜಿ, ರೈತರ ಸಮಸ್ಯೆಗಳ ಬಗ್ಗೆ ಅವರು ಯಾವತ್ತೂ ಕೂಡ ಅಭಿಯಾನವನ್ನೇ ಮಾಡಿಲ್ಲ. ಈಗ ಬಿ ಜೆ ಪಿ ಮಾಡ್ತಾ ಇರೋದೇನು, ಕಾಂಗ್ರೆಸ್ ಮಾಡ್ತಾ ಇರೋದೇನು, ಅವ್ರು ತಿಂದರು, ಇವ್ರು ತಿಂದರು, ಅವ್ರು ಅಷ್ಟು ತಿಂದರು, ನಾವು ಇಷ್ಟು ತಿಂದಿದ್ದೀವಿ ಅಷ್ಟೇ. ಅವ್ರು ನಮಗಿಂತ ಜಾಸ್ತಿ ತಿಂದ್ರಂತ ಅವರು ಇಲ್ಲ, ನಮಗಿಂತ ಅವರೇ ಜಾಸ್ತಿ ತಿಂದರು ಅಂತ ಇವರು. ಸೊ ಇಬ್ಬರು ಒಟ್ಟಿನಲ್ಲಿ ತಿಂದಿದ್ದಾರೆ. ಭ್ರಷ್ಟಾಚಾರ, ಲಂಚದ ಹಣವನ್ನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ತಿಂದು ತೇಗಿದ್ದಾರೆ. ರೈತರ ಸಮಸ್ಯೆಗಳು, ರೈತರ ಏನು ಸಂಕಷ್ಟ, ಅವರ ಒಂದು ಏನೆಲ್ಲ ರೈತರ ಉದ್ಧಾರಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎರಡೂ ಪಕ್ಷಗಳಿಗೆ ಚಿಂತನೆ ಇಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ಹೀಗಾಗಿ ಈಗ ನಾವೇ ರೈತರೇ ಶುರು ಮಾಡ್ತಾ ಇದ್ದೀವಿ ಪೇ ಫಾರ್ಮರ್ ಅನ್ನೋ ಒಂದು ಅಭಿಯಾನವನ್ನು. ಎಸ್, ನಾವು ಕೂಡ ಈ ಒಂದು ಪೇ ಫಾರ್ಮರ್ ಅಭಿಯಾನಕ್ಕೆ ಬೆಂಬಲವನ್ನು, ಕರ್ನಾಟಕ ಟಿ ವಿ ವತಿಯಿಂದ ಪೇ ಫಾರ್ಮರ್ ಅಭಿಯಾನಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಸೊ ರೈತರ ಸಮಸ್ಯೆಗಳಿಗೆ ಸದಾ ನಾವು ಬೆಂಬಲವಾಗಿ ನಿಂತಿರ್ತೀವಿ, ಅವರ ಸಮಸ್ಯೆಯ ಪರಿಹಾರಗಳಿಗೆ. ಏನೇ ಆಂದೋಲನ ಅಭಿಯಾನ ಬಂದರೂ ಕೂಡ ಕರ್ನಾಟಕ ಟಿ ವಿ ಮೊದಲು ಜೊತೆಗೆ ನಿಂತ್ಕೊಳ್ಳುತ್ತೆ ರೈತರ ಬೆಂಬಲಕ್ಕೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ನೋಡೋಣ ಈ ಒಂದು ಪೇ ಫಾರ್ಮರ್ಗೆ ಸರ್ಕಾರ ಅಥವಾ ಪ್ರತಿಪಕ್ಷಗಳು ಬೆಂಬಲವನ್ನು ಕೊಡ್ತಾವಾ, ಅವರ ಒಂದು ಏನು ಒತ್ತಾಯ ಏನಿದೆ 4,500 ರೂಪಾಯಿ ಕೊಡಿ ಕಬ್ಬಿಗೆ ಟನ್ನಿಗೆ ಅಂತ, ಇದಕ್ಕೆ ಸರ್ಕಾರದ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ನಿಮ್ಮ ಪ್ರಕಾರ ಪೇ ಫಾರ್ಮರ್ ಅಭಿಯಾನಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ, ಇದು ಸರಿನಾ ಅನ್ನೋದ್ರ ಬಗ್ಗೆ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.